ಶಾಲೆಯ ಗೇಟ್ ಬಿದ್ದು ಬಾಲಕಿಗೆ ಗಂಭೀರ ಗಾಯ 6 ವರ್ಷದ ಬಾಲಕಿ ಮೇಲೆ ಶಾಲೆಯ ಗೇಟ್ ಬಿದ್ದು ಬಾಲಕಿ ಗಂಭೀರ ಗಾಯಗೊಂಡ ಘಟನೆ ಅತನಿಯ ಕೃಷ್ಣ ಬಡಾವಣೆಯಲ್ಲಿ ನಡೆದಿದ್ದು ಘಟನೆಗೆ ಶಿಕ್ಷಕಿ ಬಿಎಲ್ ಮೂಲಿಮನಿಯವರ ನಿರ್ಲಕ್ಷ್ಯವೇ ಕಾರಣ ಎಂಬ ಮಾತುಗಳು ಕೇಳಿಬಂದಿವೆ ಇನ್ನು ಘಟನೆ ಬಗ್ಗೆ ಮೇಲಾಧಿಕಾರಿಗಳಿಗೆ ತಿಳಿಸದೆ ಶಿಕ್ಷಕಿ ಅರ್ಧ ದಿನದ ರಜೆ ಪಡೆದಿದ್ದು ಮನೆಗೆ ತೆರಳಿದ್ದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಇನ್ನು ಗಂಭೀರ ಗಾಯಗೊಂಡ 6 ವರ್ಷದ ಸಿದ್ದಿಕ್ ರಫೀಕ್ ಮುಲ್ಲಾಳನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಬಾಲಕಿಯ ಬಲಗಾಲಿನ ಮೂಳೆ ಮುರಿದಿದ್ದು ಶಸ್ತ್ರಚಿಕಿತ್ಸೆ ಮಾಡಲಾಗಿದ್ದು ಘಟನೆ ನಡೆದ ಶಾಲೆ ಅಥಣಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜ್ ತಲವಾರ ಮಾಹಿತಿ ಪಡೆದಿದ್ದು ಬಾಲಕಿಯ ಚಿಕಿತ್ಸೆ ಬಗ್ಗೆ ಮುತುವರ್ಜಿ ವಹಿಸುವಂತೆ ಶಿಕ್ಷಕಿ ಬಿಎಲ್ ಮೂಲಿಮನಿ ಅವರಿಗೆ ಸೂಚನೆ ನೀಡಿದ್ದಾರೆ ಒಟ್ಟಾರೆಯಾಗಿ ನೋಡುವುದಾದರೆ ತನ್ನದಲ್ಲದ ತಪ್ಪಿಗೆ ಪುಟ್ಟ ಬಾಲಕಿಯ ಕಾಲಿನ ಮೂಳೆ ಮುರಿದಿದ್ದು ವಿಪರ್ಯಾಸ ಪ್ರತಿನಿಧಿ ಪ್ರಶಾಂತ್ ಹಿರೇಮನಿ ಎಸ್ಎನ್ಟಿವಿ ಅಥಣಿ